ನಮಸ್ಕಾರ ವೀಕ್ಷಕರೇ, ಜನರ ಕೂಗು ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಪುಷ್ಪಾ ಮುರುಗೇಶ್. ಹೊಳಿದಂಡಿ ಭಾಗದ ರಕಸಗಿ ಬಿಜೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ 10 ಹಳ್ಳಿಗಳನ್ನು ದತ್ತು ಪಡೆದು ಪ್ರತಿಯೊಬ್ಬರ ವೈಯಕ್ತಿಕ ಅಥವಾ ಸಾಮೂಹಿಕ ಸಮಸ್ಯೆಗಳಿಗೆ ಪರಿಹಾರ ಕಲ್ಪಿಸುತ್ತೇನೆ. ಜನರೊಂದಿಗೆ ನಾನು ರಾಜಕೀಯ ಸಂಬಂಧಕ್ಕಿಂತ ಮಾನವೀಯತೆ ಮತ್ತು ಪ್ರೀತಿಯ ಸಂಬಂಧ ಇಟ್ಟುಕೊಳ್ಳಲು ಬಯಸುತ್ತೇನೆ. ನಿಮ್ಮ ಮನೆಯ ಮಗನಾಗಿರಲು ಇಷ್ಟಪಡುತ್ತೇನೆ ಎಂದು ಬಿಜೆಪಿ ಅಭ್ಯರ್ಥಿ ಶಾಸಕ ಎಎಸ್ ಪಾಟೀಲ್ ನಡಹಳ್ಳಿ ಘೋಷಿಸಿದರು. ಸಮಸ್ಯೆಗಳನ್ನ ಮಂಡನೆ ಮಾಡಿ ಸರ್ಕಾರದ ಮುಂದಿಟ್ಟು, ದಯಮಾಡಿ ಯಾರು ಮಾತಾಡಬೇಡಿ, ಸರ್ಕಾರದ ಮುಂದಿಟ್ಟು ನಮ್ಗೆ ಏನೇನು ಬೇಕಪ್ಪ ನಮ್ಮ ಜನಕ್ಕೆ ಅಂತ ಹೇಳಿ ಸರ್ಕಾರದ ಮೇಲೆ ಒತ್ತಡ ಹಾಕಿ ಅನುದಾನವನ್ನು ತಂದು ಇಲ್ಲಿ ಕೆಲಸ ಮಾಡಬೇಕಾಗ್ತದೆ. ಇದಕ್ಕೋಸ್ಕರ ಅಂದ್ರೆ ಯಾತಕ್ಕೋಸ್ಕರ, ನಮ್ಮೆಲ್ಲರ ಅಭಿವೃದ್ಧಿಗೋಸ್ಕರ ನಾವು ಮತ ಹಾಕಬೇಕು. ಯಾರು ನಮಗೆ ಅಭಿವೃದ್ಧಿ ಮಾಡ್ತಾರೆ, ಯಾವ ಪಕ್ಷ ನಮಗೆ ಅಭಿವೃದ್ಧಿ ಮಾಡ್ತದೆ, ಯಾವ ಪಕ್ಷ ನಮಗೆ ಹೆಚ್ಚು ಅನುದಾನ ಕೊಟ್ಟಿದೆ, ಯಾವ ಪಕ್ಷ ನಮಗೆ ಹೆಚ್ಚು ರಕ್ಷಣೆ ಮಾಡ್ತದೆ, ಯಾವ ಪಕ್ಷದಿಂದ ನಮ್ಮ ಉದ್ಧಾರ ಆಗಲಿಕ್ಕೆ ಸಾಧ್ಯ, ಅನ್ನೋ ಆಧಾರದ ಮೇಲೆ ನಾವು ಮತದಾನ ಮಾಡಬೇಕಾಗ್ತದೆ. ಒಂದು ಅಭಿವೃದ್ಧಿ. ನಾನು ಎಸ್ ಪಾಟೀಲ್ ನಡಳ್ಳಿಯಾದ ನಾನು ನನ್ನನ್ನು 5 ವರ್ಷಗಳ ಕಾಲ ಈ ಹಿಂದೆ ಶಾಸಕನಾಗಿ ಆಯ್ಕೆ ಮಾಡಿ ಕಳಿಸಿದ್ರೆ ನಾನು ಏನೇನು ಕೆಲಸ ಮಾಡಿದ್ದೇನೆ 5 ವರ್ಷದಲ್ಲಿ ಅಂತ ಹೇಳಿ, ದಾಖಲಾತಿಗಳ ಸಮೇತ 3,600 ಕೋಟಿ ರೂಪಾಯಿಗಳ ಅನುದಾನವನ್ನು ತಂದು ಪ್ರತಿ ಹಳ್ಳಿಯನ್ನ ಪಟ್ಟಣವನ್ನ 5 ವರ್ಷದಲ್ಲಿ ಅಭಿವೃದ್ಧಿಯಲ್ಲಿ ಅತ್ಯಂತ ವೇಗದಲ್ಲಿ ಪ್ರಗತಿ ಮಾಡತಕ್ಕಂಥ ಕೆಲಸ ನಾವು ಮಾಡಿದ್ದಕ್ಕೆ ಸುಮ್ಮನೆ ನಾನು ಭಾಷಣ ಮಾಡಿ ಹೇಳ್ತಾ ಇಲ್ಲ, ಎಲ್ರಿಗೂ ಪುಸ್ತಕ ಕೊಟ್ಟಿದ್ವಿ. ಈ ಪುಸ್ತಕದಲ್ಲಿ ಪ್ರತಿಯೊಂದು ದಾಖಲಾತಿ ಇದೆ. ಈ ದಾಖಲಾತಿನ ನೀವು ವೆರಿಫಿಕೇಶನ್ ಮಾಡಿ 30, 10 ತಾರೀಕು, May 10 ತಾರೀಕು ಒಂದು ನಿರ್ಣಯಕ್ಕೆ ಬರಬೇಕು ಅಂತಕ್ಕಂಥದ್ದು. ಇನ್ನ ನಮ್ಮ ಪ್ರತಿಸ್ಪರ್ಧಿಗಳಾಗಿರ್ತಕ್ಕಂಥ ಕಾಂಗ್ರೆಸ್ಗಳು, ಕಾಂಗ್ರೆಸ್ ನಾಯಕರು ಅವ್ರೇನ್ ಹೇಳ್ತಾ ಇದ್ರು ಅಂದ್ರೆ, 25 ವರ್ಷ ಅವ್ರಿಗೆ ನೀವು ಶಾಸಕರನ್ನಾಗಿ ಮಾಡಿದ್ದೀವಿ ಈ ಭಾಗದಲ್ಲಿ, ಅದರಲ್ಲಿ ವಿಶೇಷವಾಗಿ ಹೊಡೆದಂಡ ಜನ ಅವ್ರಿಗೆ ಅಪಾರವಾದಂತ ಬೆಂಬಲವನ್ನು ಕೂಡ ತಾವು ಕೊಟ್ಟಿದ್ದೀವಿ, ಸಂತೋಷ. ಆದ್ರೆ 25 ವರ್ಷ ಅವ್ರು ಏನ್ ಮಾಡಿದಾರೆ ಅನ್ನೋ ದಾಖಲಾತಿನ ಜನರ ಮುಂದೆ ಕೊಡ್ಬೇಕು ಬಿಡ್ವೋ? ಜನರಿಗೆ ಕೊಡ್ಬೇಕು ಬಿಡ್ವೋ? ಬಂದಾಗ ನಾವೇನ್ ಮಾಡಿದೀವಪ್ಪ 25 ವರ್ಷ ಅಂತ ಕೊಡ್ಬೇಕು. ಆದ್ರೆ ಇವತ್ತಿನವರೆಗೆ ಅವ್ರು ಯಾವುದೇ ದಾಖಲಾತಿ ಕೊಟ್ಟಿಲ್ಲ ಜನರ ಮುಂದೆ, ಯಾವುದೇ ದಾಖಲಾತಿಯನ್ನು ಇವತ್ತಿನವರೆಗೆ ಕೊಟ್ಟಂತ ನನಗಂತೂ ನನ್ನ ಗಮನಕ್ಕಂತೂ ಬಂದಿಲ್ಲ. ಅವ್ರು ಕೊಟ್ಟಿದ್ರೆ ನಿಮಗೆಲ್ಲ ಗೊತ್ತಿರ್ತದೆ. ಆದ್ರೆ ವಿಧಾನಸಭೆಯಲ್ಲಿ ನಮಗಲ್ಲಿ ಕೂತ್ಕೊಂಡು ಕೃಷ್ಣಾ ತೀರದ ಹೊಳಿದಂಡಿ ಗ್ರಾಮಗಳಾಗಿರುವ ಅಯ್ಯನಗುಡಿ, ಬಿಜೂರು, ಕಾನಿಕೇರಿ, ಸುಲ್ತಾನ್ಪುರ, ಲೋಟ್ಗೇರಿ, ಗಾಳ್ಪೂಜಿ, ಇಂಗಳಗಿ, ಟಕ್ಕಳಕಿ, ಬಲದಿನ್ನಿ, ಕಾರ್ಕೂರ್, ಬಂಗಾರಗುಂಡ, ಕಪನೂರ್, ಹುನಕುಂಟಿ, ಗರ್ಸಂಗಿ, ಮದರಿ, ಬೈಲ್ಕೂರ್, ಹಡಗಲಿ, ಅಮರ್ಗೋಳ್, ತಂಗಡಗಿ ಗ್ರಾಮಗಳಲ್ಲಿ ಬುಧವಾರ ರೋಡ್ ಶೋ ಬಹಿರಂಗ ಸಭೆ ನಡೆಸಿ ಅವರು ಮಾತನಾಡಿದರು. ಎರಡೂ ಪಂಚಾಯತಿ ಹಳ್ಳಿಗಳನ್ನ ದತ್ತು ಪಡಿತೇನೆ. ದತ್ತು ಪಡೆದು ಪ್ರತಿಯೊಬ್ಬರ ಸಮಸ್ಯೆಗಳು ವೈಯಕ್ತಿಕ ಸಮಸ್ಯೆಗಳಿರಲಿ, ನಿಮ್ಮ ಕಷ್ಟಗಳಿರಲಿ, ನೋವುಗಳಿರಲಿ, ನಿಮ್ಮ ಮಕ್ಕಳ ಮದುವೆ ಇರಲಿ, ಶಿಕ್ಷಣ ಇರಲಿ, ಯಾವುದೇ ನಿಮ್ಮ ವೈಯಕ್ತಿಕ ಸಮಸ್ಯೆಗಳಿದ್ರು ಎಸ್ ಪಾಟೀಲ್ ನಡಳ್ಳಿ ಮನೆ ಬಾಗಿಲು ನಿಮಗೋಸ್ಕರ ತೆಗೆದಿರ್ತದೆ. ನಿಮ್ ಜೊತೆ ನಿಮ್ ಜೊತೆ ರಾಜಕೀಯವಾದಂತ ಸಂಬಂಧ ಇಟ್ಕೊಳ್ಳಿಕ್ ನಾನು ಇಷ್ಟಪಡೋದಿಲ್ಲ. ನಾನು ಕೇವಲ ಶಾಸಕನಾಗಿ ನಿಮ್ ಕೆಲಸ ಮಾಡೋದಕ್ಕೆ ಇಷ್ಟಪಡೋದಿಲ್ಲ. ನಿಮ್ಮ ಮನೆಯ ಮಗನಾಗಿ ನಿಮ್ಮ ಕಷ್ಟ ಸುಖದಲ್ಲಿ ಭಾಗಿಯಾಗ್ತೇನೆ. ಜಿಲ್ಲಾ ಪಂಚಾಯತ ಮಾಜಿ ಅಧ್ಯಕ್ಷ ಗಂಗಾಧರ್ ರಾವ್ ನಾಡ್ಗೌಡ, ಜಿಲ್ಲಾ ಪಂಚಾಯತ ಮಾಜಿ ಉಪಾಧ್ಯಕ್ಷ ಎಂಎಸ್ ಪಾಟೀಲ್ ಮಾತನಾಡಿ, ಹಿಂದೆ ಏನು ಆಗಿದೆ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಎಲ್ಲರೂ ವಿಚಾರವಂತರಿದ್ದಾರೆ. ಅಭಿವೃದ್ಧಿಯ ಮುನ್ನಡೆ ನಾಂದಿ ಹಾಡುವ ಕೆಲಸ ನಡಹಳ್ಳಿಯವರು ಮಾಡಿದ್ದಾರೆ ಎಂದು ಹೇಳಿದರು. ಏನ್ ಕೆಲಸ ಯಾವ ತಮಗೆಲ್ಲ ಗೊತ್ತಿದ್ದಂತ ವಿಷಯ ಅದನ್ನ ಮತ್ತೆ ಮತ್ತೆ ಹೇಳೋದ್ರಾಗ ಏನ ಅರ್ಥ ಇಲ್ಲ. ಎಲ್ಲರಿಗೂ ಅಂತ ಭಗವಂತ ಶಕ್ತಿ ಕೊಟ್ಟಿದ್ದಾನೆ, ವಿಚಾರ ಮಾಡುವಂತ ಶಕ್ತಿ ಎಲ್ಲರಿಗೂ ಕೊಟ್ಟಿದ್ದಾನೆ. ಅಭಿವೃದ್ಧಿಯ ಒಂದು ಮುನ್ನಡೆ ಒಂದು ನಾಂದಿ ಅನ್ನೋ ಅಂತ ಹಾಡುವಂತ ಕೆಲಸವನ್ನು ಇವತ್ತು ಎಸ್ ಪಾಟೀಲ್ ನಡೆಯಳಿ ಅವರಿಂದ ಆಗ್ತಾ ಇದೆ. ಯಾಕಂದ್ರೆ ಹೋದ ಸಲ ಚುನಾಯಿತರ ಆದ್ಮೇಲೆ ಸಾಕಷ್ಟು ಅಭಿವೃದ್ಧಿ ಕೆಲಸಗಳಾಗಿದ್ದಾವೆ. ಆದ್ದರಿಂದ ತಾವು ಕೂಡ ಆ ಒಂದು ಅಭಿವೃದ್ಧಿ ಪರವಾಗಿ ಮತವನ್ನ ಚಲಾಯಿಸ್ತಾರೆ ಅನ್ನುವಂತ ವಿಶ್ವಾಸ ನಮ್ಮಲ್ಲಿದೆ. 10ನೇ ತಾರೀಕು ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷವಾದ ಎಸ್ ಪಾಟೀಲ್ ನಡಳಿ ಅವರು ಗುರುತು ಕಮಲ ಅದು 2ನೇ ದಿನ ನೀವು ಹೆಚ್ಚಿನ ಬಹುಮತದಿಂದ ಆವಿಷ್ಕರಿಸಿದ್ದಾರೆ. ನಿಮ್ ಮೂರು ಇನ್ನೈದು ವರ್ಷದಲ್ಲಿ ಏನೋ ಒಂದು ಕೆಲಸ ಉಳಿಯಲ್ಲ. ಉಳಿದವ್ರು ನನಗೆ ಕೇಳ್ರಿ, ಸಾಹೇಬರಿಗೆಲ್ಲ ನಾವು ಕೇಳ್ರಿ. ಅದಕ್ಕೆ ತಾವು ದಯವಿಟ್ಟು ಎಲ್ಲರೂ ಆಶೀರ್ವಾದ ಮಾಡಬೇಕಂತ ತಮ್ಮಲ್ಲಿ ಕೈ ಕೈಯೇ ಪ್ರಾರ್ಥನೆ ಮಾಡಿ ನಿಮ್ಗೆಲ್ಲ ಕೈ ಮುಗಿದು ಕಾಲು ಇಡೋರು
ಜಿಲ್ಲಾ ಪಂಚಾಯತ ಮಾಜಿ ಉಪಾಧ್ಯಕ್ಷ ಕೆಂಚಪ್ಪ ಬಿರಾದರ್, ಬಿಜೆಪಿ ಹಿರಿಯ ಧುರಿಣ ಮಲಕೇಂದ್ರಗೌಡ ಪಾಟೀಲ್, ಕೇಸಾಪುರದ ಸಣ್ಣ ಧಣಿ ಗುರುನಾಥ್ ದೇಶಮುಖ್ ಅವರು ಮಾತನಾಡಿದರು. ಹೊಳಿದಂಡಿ ಭಾಗದ ಜನರ ಆರಾಧ್ಯ ದೈವ ಅಯ್ಯನಗುಡಿಯ ಶ್ರೀ ಗಂಗಾಧರೇಶ್ವರನಿಗೆ ಬಲದಿನ್ನಿ ನಾಡಗೌಡರ ಮನೆತನದ ಸದಸ್ಯ ಮುನ್ನಾಧಣಿ, ಕೇಸಾಪುರದ ಗುರುಧನಿ, ಹಿರಿಯ ಧುರಿಣ ಎಂಎಸ್ ಪಾಟೀಲ್, ಕೆಂಚಪ್ಪ ಬಿರಾದರ್, ಮುತ್ತು ಸಾಹುಕಾರ್ ಅಂಗಡಿ, ಬಿಜೆಪಿ ಮಹಿಳಾ ಮೋರ್ಚಾ ಅಧ್ಯಕ್ಷೆ ಗೌರಮ್ಮ ಹುನಗುಂದ್ ಬಲದಿನ್ನಿ, ಗಿರೀಶ್ಗೌಡ ಪಾಟೀಲ್, ಅಕ್ಷಯ್ ನಾಡಗೌಡ ಅವರೊಂದಿಗೆ ಪೂಜೆ ಸಲ್ಲಿಸುವ ಮೂಲಕ ಹೊಳಿದಂಡಿ ಭಾಗದ ಪ್ರಚಾರಕ್ಕೆ ಚಾಲನೆ ನೀಡಿದರು. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್. ಇದು ನಿಮ್ಮದೇ ಧ್ವನಿ, ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.